ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಮುದ್ದೇಬಿಹಾಳ ತಾಲೂಕು ಯರಜರಿಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ನವರಾತ್ರೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಯರಜರಿ ಯಲ್ಲಾಲಿಂಗೇಶ್ವರ ಮಠದ ಮಲ್ಲಾರಲಿಂಗ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು. ಅವರು ಸಾಮೂಹಿಕ ವಿವಾಹಗಳು ಬಡವರ ಬದುಕಿಗೆ ವರದಾನವಾಗಿವೆ ಎಂದು ಹೇಳಿದರು. ಆರ್ಟಿಒ ವೈಬಿ ಮುತ್ತತ್ತಿ, ಸ್ವಾಗತ ಸಮಿತಿ ಅಧ್ಯಕ್ಷ ಮಲ್ಕೇಂದ್ರಗೌಡ ಪಾಟೀಲ್ ಮಾತನಾಡಿ ಯರಜರಿ ಯಲ್ಲಾಲಿಂಗೇಶ್ವರ ಮಠದ ಪರಂಪರೆಯ ಬಗ್ಗೆ ಮಾತನಾಡಿದರು. ಮುಖಂಡರಾದ ಮುತ್ತಣ್ಣ ಹುಗ್ಗಿ, ಯರಜರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಮ್ಮ ಗುರಿಕಾರ್, ಬಿಎಸ್ ಚಿಮ್ಮನಕಟ್ಟಿ, ಬಿಎಸ್ ಭಜಣ್ಣವರ್, ಶಿವಬಸಪ್ಪ ಮುದ್ನಾಳ್, ವೇ ವಿಶ್ವನಾಥ್ ಮಠ್, ಶ್ರೀಶೈಲ್ ಹೆಬ್ಬಾಳ್, ಪಾಂಡುರಂಗ ಪೂಜಾರಿ, ಎಂಡಿ ನದಾಫ್, ಶ್ರೀಶೈಲ್ ಹಡಲ್ಗೇರಿ, ಮಲ್ಲು ಅಪರಾಧಿ ಇದ್ದರು. ಶಾಂತಿಪ್ರಿಯ ಡಂಬಳ ಹಾಗೂ ಚೈತ್ರ ಡಂಬಳ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಹಾಂತೇಶ್ ಪಟ್ಟಣದ ನಿರೂಪಿಸಿದರು. ಎರಡು ಜೋಡಿ ಮದುವೆ ಕಾರ್ಯಕ್ರಮ ನಡೆಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.